स्वागत है आपका यस न्यूज कर्नाटका एक्सप्रेस में। मैं आपके साथ शकील अहमद। तो आइए दोस्तों, आज हम बीजापुर शहर के गांधी चौक एलबीएस मार्केट में खड़े हैं। राज्य सरकार के आदेश के मुताबिक पूरे राज्य में अब वीकेंड कर्फ्यू जारी है। इसी के चलते बीजापुर शहर में भी वीकेंड कर्फ्यू का दूसरा हफ्ता चल रहा है और उसका दूसरा दिन चल रहा है, यानी कि संडे। तो आप यहाँ पर देख सकते हैं पुलिस प्रशासन, बस स्टैंड हो, गांधी चौक हो, गोदावरी हो या बशेर सर्कल हो, यहाँ पर पुलिस की सख्त बंदोबस्ती चली है। यहाँ पर पर आने जाने वालों को पुलिस पूछा जा रहा है, जो हॉस्पिटल जा रहे हैं उन्हें के कार्ड देखो उनका छोड़ा जा रहा है, या जो बेवजह घूम रहे हैं उन्हें उनकी गाड़ियों को सीज किया जा रहा है। बिना मास्क पहनकर घूमने वालों पर पुलिस फाइन काट रही है। तो आप यहाँ पर देख सकते हैं, यहाँ पर हम एलबीएस मार्केट में हैं। यहाँ पे काफ़ी सारे दुकानें खुली होती थी। आप देख सकते हैं वीकेंड कर्फ्यू के जाने से सिर्फ किराना दुकान इतने ही नीचे के चालू हैं। ऊपर के जो दुकान थे, मोबाइल दुकान, बुक स्टॉल, फोटो स्टूडियो, जो कुछ भी दुकानें थे यहाँ पर, सभी आप पीछे देख सकते हैं यहाँ पर काफ़ी सारी दुकानें वो सब बंद हैं। तो आइए दोस्तों बीजापुर वीकेंड कर्फ्यू का नज़ारा देखते हैं। ರಾಜ್ಯಾದ್ಯಂತ ಕೋವಿಡ್ 19 ಥರ್ಡ್ ವೇಲೆ ನಾವು ಪ್ರವೇಶ ಮಾಡಿದ್ದೀವಿ. ಕಾರಣ ಈ ನಾಡಿನ ಜನತೆ ಹಿತಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯಾವುದೋ ಒಂದು ಕಠಿಣವಾದ ವ್ಯವಸ್ಥೆಯನ್ನು ದೊರಕಿಸಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಈ ನಾಡಿನ ಜನತೆಗೆ ತಿರ್ಗಾ ನಾನು ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಕೋವಿಡ್ 19 ಅಲೆಯನ್ನು ಒಂದು ಭಯಂಕರವಾದ ಒಂದು ಅಪಘಾತದ ವಿಷಯ ನಿರ್ಮಾಣ ಆಗಿದೆ. ಆ ಉದ್ದೇಶದಿಂದ
ನಮ್ಮ ಸುರಕ್ಷತೆ ನಾವೇ ನೋಡಿಕೊಳ್ಳಬೇಕಾಗಿದೆ ರಾಜ್ಯ ಸರ್ಕಾರ ಏನು ಮಾಡಕ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಅವರು ಈ ವೀಕೆಂಡ್ ಕರ್ಫ್ಯೂನು ನೈಟ್ ಕರ್ಫ್ಯೂನು ಅಂತ ಜನರಿಗೆ ತೊಂದರೆ ಆಗ್ತಾ ಇದೆ ಹೊರತು ಜನರಿಗೆ ಯಾವುದೋ ಒಂದು ವ್ಯವಸ್ಥೆ ಸುರಕ್ಷತೆ ಅವರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾವೇ ಹೆಚ್ಚಿನ ಹೆಚ್ಚು ಇನ್ನೊಬ್ಬರ ಪರವಾಗಿ ಗಮನ ಹರಿಸಿ ನಾವು ಈ ನಿಯಮವನ್ನು ಏನು ಜಾರಿಗೆ ತರಲಾಗಿದೆ ಅದು ನಾವು ಕಡ್ಡಾಯವಾಗಿ ಪಾಲನೆ ಮಾಡುತ್ತಾ ವಾರದಲ್ಲಿ 5 ದಿನ ನಮಸ್ಕಾರ ಮಾಡಿದೆ 2 ದಿನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ವಿ ಅಂತ ತಿಳ್ಕೊಂಡು ನಾವು ಮನೆಯಲ್ಲೇ ಇದ್ದು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸಿ ನಾವು ಆದಷ್ಟು ಮಟ್ಟಿಗೆ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡುತ್ತಾ ಇದ್ದರೆ ಈ ರೋಗದಿಂದ ನಾವು ಬಚಾವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಉದ್ದೇಶದಿಂದ ನಾನು ಮತ್ತೊಮ್ಮೆ ಜನರಿಗೆ ಆಗ್ರಹವನ್ನು ಮಾಡುತ್ತಾ ಇದ್ದೀನಿ ತಾವು ಈ 5 ದಿನ ಬೀದಿಯಲ್ಲಿ ಬಂದು ತಮ್ಮ ಉದ್ಯೋಗ ಕೆಲಸ ನೋಡಿಕೊಂಡು ಇನ್ನೊಬ್ಬರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಾವು ದೂರ ಮೇಂಟೇನ್ ಮಾಡಿ ಸ್ಯಾನಿಟೈಜರ್ ಮಾಸ್ಕ್ ಮತ್ತು ಅನ್ನ ಸರಿ ಓಡಾಡಬೇಡಿ ಇಲ್ಲಿ ಪೊಲೀಸರು ಸಿಕ್ಕಂಗೆ ಗಾಡಿ ಹಿಡಿದು ಅದಕ್ಕೆ ಫೈನ್ ಕೂಡ ಹಾಕ್ತಾ ಇದ್ದಾರೆ ಆ ಮಾಸ್ಕ್ ಬೇರೆ ಸರಿ ನೀವು ಮಾಸ್ಕ್ ಇಲ್ಲದೇನೆ 200 300 ರೂಪಾಯಿ ಫೈನ್ ಕಟ್ಟುವುದಕ್ಕಿಂತ 5 ರೂಪಾಯಿ ಕೊಟ್ಟು ಮಾಸ್ಕ್ ಹಾಕೊಂಡು ನಾವು ಓಡಾಡಬೇಕು ಅದು ಎಲ್ಲರಿಗೆ ಒಂದು ಅನುಕೂಲ ಮಾಡಿದಂಗ ಆಗುತ್ತೆ ಜನರ ಬಗ್ಗೆ ಒಳ್ಳೆ ಒಂದು ಮೆಸೇಜ್ ಕೊಟ್ಟಂಗ ಆಗುತ್ತೆ ತಾವು ಮಾಸ್ಕ್ ಬರೆಸ್ಕೊಂಡು ಓಡಾಡಿ ಜೈ ಹಿಂದ್ ಜೈ ಕರ್ನಾಟಕ
ಯಾವುದು ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ।